ನಾವು ಮಾರ್ಚ್ 16 MCC ಕೋಡ್ ಆಫ್ ಕಂಡಕ್ಟ್ ಸ್ಟಾರ್ಟ್ ಆಗಿಂದ ಈ ಒಂದು ಚುನಾವಣಾ ಕರ್ತವ್ಯಕ್ಕೆ ಹಾಜರಾಗಿರ್ತೇನೆ. ಕಳೆದ 3 ದಿನಗಳಿಂದ ಇಲ್ಲಿ ಚುನಾವಣಾ ಕರ್ತವ್ಯಕ್ಕೆ ಹಾಜರಾಗಿರ್ತೇನೆ. ಇಲ್ಲಿ 2 ಜನ ಪೊಲೀಸ್ ಡಿಪಾರ್ಟ್ಮೆಂಟ್ನವರಿದ್ದಾರೆ, ಒಬ್ಬರು ವಿಡಿಯೋಗ್ರಾಫರ್ ಇದ್ದಾರೆ, ನಾನು ಮ್ಯಾಜಿಸ್ಟ್ರೇಟ್ ಅಂತ ಕಾರ್ಯನಿರ್ವಹಿಸ್ತಿದ್ದೇನೆ. ಕಳೆದ 3 ದಿನಗಳಿಂದ ಕಾರ್ಯನಿರ್ವಹಿಸ್ತಿದ್ದೇನೆ. ಒಬ್ಬ ವ್ಯಕ್ತಿ 50,000 ಹೆಚ್ಚಿಗೆ ಇಟ್ಕೊಂಡು ಹೋದ್ರೆ ಅದಕ್ಕೊಂದು ದಾಖಲೆಗಳನ್ನು ಅವರು ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. 50,000 ನಾವು ಅವರು ವಿನಾಯಿತಿ ಇರುತ್ತೆ. ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳಂತ ಶ್ರೀಮತಿ ದಿವ್ಯಾ ಪ್ರಭು ಮೇಡಮ್ ಅವರು ಇನ್ಸ್ಟ್ರಕ್ಷನ್ ನೀಡಿರ್ತಾರೆ. MCC ಬಗ್ಗೆ ಪ್ರತಿಯೊಬ್ಬ ವ್ಯಕ್ತಿ 50,000 ಇಟ್ಕೊಂಡು ಹೋಗ್ಬೋದು. 50,000 ಮೇಲಿದ್ದರೆ ಅದಕ್ಕೆ ಪೂರಕ ದಾಖಲೆಗಳನ್ನು ನೀಡಬೇಕಂತಂದು ಹೇಳ್ತೀನಿ. ಮಾರ್ಚ್ 24x7 ಸರ್, ಅದು ಇದು 3 ಶಿಫ್ಟ್ನಲ್ಲಿ ವರ್ಕ್ ಮಾಡ್ತೇವೆ ನಾವು. ಬೆಳಗಿನ 6-2, 2-10 ಹಾಗೂ 10 ಬೆಳಗಿನ 6 3 ಶಿಫ್ಟ್ಗಳಲ್ಲಿ ಕಾರ್ಯನಿರ್ವಹಿಸ್ತೀವಿ. ಅದಕ್ಕೆ ಕರೆಕ್ಟಾಗಿ ಅವು ಬಿಲ್ ಇದ್ದರೆ ನಾವು ಖಂಡಿತ ಬಿಡ್ತೇವೆ ಸರ್. ಬಿಲ್ ಇಲ್ಲಾಂದರೆ ನಾವು ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಇನ್ಫಾರ್ಮ್ ಮಾಡ್ತೇವೆ ಸರ್. ಆ ಅಧಿಕಾರಿಗಳು ನಂಬರ್ ಕೊಟ್ಟಿದ್ದಾರೆ, ಅವ್ರಿಗೆ ಇನ್ಫಾರ್ಮ್ ಮಾಡ್ತೇವೆ ಸರ್. ನಾವು ಸುಸೂತ್ರವಾಗಿ ನಡೆದ ಸರ್. ಯಾವುದೇ ವೆಹಿಕಲ್ ದಿನ ನನ್ನ ಒಂದು ಬೆಳಗಿನ 6-2 ಸುಮಾರು 700 ಹೆಚ್ಚು ಗಾಡಿಗಳನ್ನ ಪರಿಶೀಲನೆ ಮಾಡಿದ್ದೆ ಸರ್. ಒಂದು ಶಿಫ್ಟ್ನಲ್ಲಿ ಸುಮಾರು 700 ಅಧಿಕ ವೆಹಿಕಲ್ಗಳು ಇಲ್ಲಿ ಹೋಗ್ತಾಯಿದ್ದಾವೆ ಸರ್. ಇಲ್ಲಿ FST ಆಫೀಸರ್ಸು, MCC ನೋಡಲ್ ಆಫೀಸರ್ಸು ಇವ ಪ್ರತಿ 1 ಗಂಟೆಗೆ ಬಂದು ಹೋಗ್ತಾ ಇರ್ತಾರೆ ಸರ್. ಅದಕ್ಕೊಂದು ಅವರು ಸ್ವೀಪ್ ಕಾರ್ಯಕ್ರಮ ಮಾಡ್ತಾರೆ ಸರ್ ಅವರು.